ಶೆಟ್ಟರ್ ಏನೋ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಗೆ ಹೋದ್ರು ಆದ್ರೆ ಅವರನ್ನ ಸುಮ್ಮನೆ ಬಿಡ್ತಾರಾ ಬಿಜೆಪಿ ಅವರು ಈಗಾಗಲೇ ರಣತಂತ್ರವನ್ನ ರೂಪಿಸಿಕೊಂಡಿದ್ದಾರೆ ಶೆಟ್ಟರ್ ಗೆ ಸರಿಯಾಗಿ ಪಾಠ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರಗಳನ್ನ ಇನ್ಫ್ಯಾಕ್ಟ್ ಭಾರಿ ರಣತಂತ್ರಗಳನ್ನ ಬಿಜೆಪಿ ರೂಪಿಸಿಕೊಂಡಿದೆ ಹುಬ್ಬಳ್ಳಿಯಲ್ಲಿ ಶತಾಯಗತಾಯ ಶೆಟ್ಟರ್ ಅವರನ್ನ ಗೆಲ್ಲೋದಕ್ಕೆ ಬಿಡಬಾರದು ಅನ್ನೋ ನೆಲೆಯಲ್ಲಿ ಚಕ್ರವ್ಯೂಹವನ್ನ ರಚಿಸೋದಕ್ಕೆ ಭಾರಿ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಎಲ್ಲ ಬೆಳವಣಿಗೆಗಳನ್ನ ವೀಕ್ಷಿಸೋದಕ್ಕೆ ಬೆಳವಣಿಗೆ ಏನೇನು ಆಗ್ತಿದೆ ಏನೇನು ಚಕ್ರವ್ಯೂಹದಲ್ಲಿ ರಚನೆ ಆಗಬೇಕು ಅನ್ನೋದನ್ನ ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಜೆ ನಡ್ಡಾ ಅವರೇ ಇದನ್ನ ವೀಕ್ಷಣೆ ಮಾಡೋದಕ್ಕೆ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ ಸೋ ಟೋಟಲ್ ಆಗಿ ಹುಬ್ಬಳ್ಳಿ ಧಾರವಾಡವನ್ನ ನಮಗೆ ಉಳಿಸಿಕೊಳ್ಳಬೇಕು ಇಲ್ಲಿ ಈಗಾಗಲೇ ಹುಟ್ಟಿಕೊಂಡಿರುವಂತ ಒಂದು ಅಸಮಾಧಾನ ಅಥವಾ ಭಿನ್ನಮತದ ಕೂಗು ನಾಯಕರುಗಳು ಸ್ಥಳೀಯ ಕಾರ್ಯಕರ್ತರ ರಾಜೀನಾಮೆ ಇವುಗಳನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹುಬ್ಬಳ್ಳಿಗೆ ಎಂಟ್ರಿ ಕೊಡ್ತಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಈಗಾಗಲೇ ಜಗದೀಶ್ ಶೆಟ್ಟರ್ ಏನೋ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಆದರೆ ಅವರ ರೀತಿಯಲ್ಲೇ ಒಂದಿಷ್ಟು ಜನ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆ ಆಗೋದನ್ನ ತಪ್ಪಿಸಬೇಕು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಆಗಿರೋದ್ರಿಂದ ಕಾಂಗ್ರೆಸ್ ಅವರಿಗೆಲ್ಲ ಹುಮ್ಮಸ್ಸು ಇದೆ ಹಾಗಾಗಿ ಈ ಬಾರಿ ಬಿಜೆಪಿ ಗೆಲ್ಲಲ್ಲ ನಾವು ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ರೆ ಶಾಸಕರು ನಮ್ಮವರೇ ಆಗ್ತಾರೆ ಅನ್ನೋ ನೆಲೆಯಲ್ಲಿ ಬಹಳಷ್ಟು ಜನ ಪಕ್ಷ ತೊರೆಯೋದಕ್ಕೆ ಈಗಾಗಲೇ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೇಂದ್ರಕ್ಕೆ ತಲುಪಿದೆ ಅದನ್ನ ಅಟ್ ಎನಿ ಕಾಸ್ಟ್ ನಿಲ್ಲಿಸಬೇಕು ಯಾವ ನಾಯಕನು ಯಾವ ಕಾರ್ಯಕರ್ತನು ಯಾವ ಜನಪ್ರತಿನಿಧಿಯು ಸದ್ಯ ಹುಬ್ಬಳ್ಳಿಯಿಂದ ಬಿಜೆಪಿಯಿಂದ ಹೊರಗೆ ಹೋಗಬಾರದು ಅನ್ನೋ ಕಾರಣಕ್ಕೆ ಹುಬ್ಬಳ್ಳಿಯಲ್ಲಿ ಇವತ್ತು ಈ ಬಹಳ ದೊಡ್ಡ ರಣತಂತ್ರದ ಸಭೆ ನಡೆಯುತ್ತೆ ಪ್ರತಿಯೊಂದು ಕಾರ್ಯಕರ್ತರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾರೆ ಅವರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸೋ ಕೆಲಸ ಮಾಡ್ತಾರೆ ಬಿಜೆಪಿ ಏನು ಮಾಡಿದೆ ಬಿಜೆಪಿ ಏನು ಮಾಡುತ್ತೆ ಬಿಜೆಪಿಯಲ್ಲಿ ಯಾವ ಯಾವ ನಿಯಮಗಳನ್ನು ಫಾಲೋ ಮಾಡ್ಕೊಂಡಿದೆ ಇವೆಲ್ಲವನ್ನ ಜನರ ಎದುರುಗಡೆ ಇಟ್ಟು ಕಾರ್ಯಕರ್ತರ ಎದುರುಗಡೆ ಇಟ್ಟು ಅವರ ವಲಸೆಯನ್ನು ತಪ್ಪಿಸೋದಕ್ಕೆ ಜೆಪಿ ನಡ್ಡಾ ಅಕಾಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಹುಬ್ಬಳ್ಳಿಯಲ್ಲೇ ಅವರು ಇವತ್ತು